ಅಲ್ಲ ಮರೆಯ ಅವ ಅವನು ಕಲಿಕಂಡ ಹಿಂದೆ ಮುಂದು ಮುಂದೆ ಗೊತ್ತಿಲ್ಲದೆ ಅಪ್ಪನ ಕೈಲಿ ಆ ಥರ ಮಾತಾಡ್ದಲ್ಲ ಯಾವಾಗಲೂ ಆ ಮನುಷ್ಯ ಇಷ್ಟು ಬೇಜಾರು ಮಾಡ್ಕೊಂಡು ನಂಗೆ ಗೊತ್ತಿಲ್ಲ ಮುಳುಗ್ದಲಿಂದ ಹೇಳ್ತಾ ಇದ್ದಾರೆ ಅಂತ ಮಾಡುವ ಗೀಟೆ ಕಡೆ ಒಂದು ಜೀವರಾರು ಹೋತಿದ್ರು ಏನಿಲ್ಲ ಮೊನ್ನೆ ಒಂದು ದಿವಸ ಕಾಪಿ ಕೊಡೋಣ ಅಂತ ಹೋತಿನಿ ಏನು ಕಣ್ಣಲ್ಲಿ ನೀರು ಇದ್ದಾರೆ ಎಂತಕ್ಕೆ ಅಂತ ಕೇಳಿದ್ರೆ ಭಾಳ ಬೇಜಾರು ಮಾಡ್ಕೊಂಡ್ರು ನಂಗೆ ಯಾರು ಏನು ಹೇಳಿದ್ರು ಬೇಜಾರು ಇರಲ್ಲ ಮನೆಯಲ್ಲಿ ನಾನು ಸಾಕಿದ ಮಗ ನನ್ನ ಕಳ್ಳ ಅಂದ್ಬಿಟ್ನಲ್ಲ ಯಾವನು ಹೇಳ್ದ ಅಂತ ಹೇಳಿ ಇವ ಅವರಿಗೆ ಹೇಳಿ ಬರೋದು ಬಿಟ್ಟು ಇಲ್ಲ ನನ್ನ ಅಪ್ಪ ಅಲ್ಲ ಅಂತ ಹೇಳೋದು ಬಿಟ್ಟು ಹಂಗೆ ಬಂದ್ಕೊಂಡು ಕಳ್ಳ ಅಂದ್ಬಿಟ್ನಲ್ಲ ಅಂತ ಭಾಳ ಮುಂಚೆಗೆ ಬೇಜಾರು ಮಾಡ್ಕೊಂಡ್ರು ನಾನು ಎಷ್ಟು ಹೇಳಿದ್ನಾ ನಾನು ಎಷ್ಟು ಹೇಳಿದೆ ನಿಮಗೆ ಅವ್ರು ಆ ಥರದ್ದೆಲ್ಲ ಇದು ಮಾಡಲ ಅಂತ ಹೇಳಿ ಆದರೆ ನಾನು ಮಾತುಕಂಡ ಯಾವ ನಿಂಗೆ ಹೇಳ್ದಾವನ ಹೇಳ ಅವನ ಮನೆಗೆ ಹೋಗಿದ್ದೀನಿ ನಾನು ಕಷ್ಟ ಅಮ್ಮ ಅವ್ರ ಥರನೇ ನೀನು ಮಾತಾಡಬೇಡ ಅಲ್ಲ ಯಾರು ಯಾಕೆ ಹೇಳ್ಕೊಡ್ಬೇಕು ಮಾರತಿ ನನಗೆ ನನಗೇನು ತಲೆ ಇಲ್ಲ ಸಣ್ಣ ಹುಡುಗನ ನಾ ಇನ್ನು ಹಂಗೆ ದಿವಸ ಸರಿಯಾಗಿ ನೀನು ಮನೆಗೆ ಸಾಮಾನೆಲ್ಲ ತಂದರೆ ಅಂತ ಹೇಳಿದೆ ಇವರೇನು ಈ ಥರ ಕೆಲಸ ಮಾಡದಿದ್ದೇನೆ ಇದೇನು ಫಸ್ಟ ಮಾಡಲೇ ಇಲ್ಲ ಈ ಥರದ ಕೆಲಸನ ಅದಕ್ಕೆ ನನಗೆ ಡೌಟ್ ಬಂತು ಯಾರೂ ನನಗೆ ಈ ಸುದ್ದಿ ಏನೂ ಹೇಳಲೇ ಇಲ್ಲ ಗೊತ್ತಾ ಒಷ್ಟಕ್ಕೂ ಆವತ್ತಿನ ನೀನಣ್ಣೆ ಬೈದಾರೆ ನನಗೆ ನಾನೇ ಕೇಳಿನ ಅವ್ರ ಹತ್ರ ನಮ್ಮ ಮನೇಲೆ ಏನಾರೋ ಹಿಂಗೆ ಮಾಡಿರ್ಬೋದೇನೋ ಎಂಥ ಮಾಡೋದು ಅಂತ ಕೇಳಿದಾಗ ಬಾಯಿಗೆ ಬಂದು ನಂಗೆ ಬೈದಾರೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಹಂಗೆ ಮಾತಾಡಬೇಡ ನೀ ಯಾಕೆ ಹಂಗೆ ಮಾಡ್ತೀಯ ಅಂತ ಬಹುಶಃ ಅವ್ರಿಗೆ ಗೊತ್ತಿತ್ತೇನೋ ಏನಾಗ ಪಣ್ಣೆ ಕದ್ದಿದ್ದು ಅಂತ ಅದಕ್ಕೆ ನಂಗೆ ಎಷ್ಟು ಬೈದಾರೆ ಗೊತ್ತಾ ಆಮೇಲೆ ನಾನು ಸುಮ್ಮನಾಗಿದ್ದು ಬಂದು ನಾನು ಕಾಲೇಜಿಗೆ ಹೋದೆ ನೋಡೋ ಅನಿಲ್ ಅಣ್ಣ ಬೈದ ಮೇಲೆ ನಾನು ಕಾಲೇಜಿಗೆ ಹೋಗಿದ್ದು ಗೊತ್ತಾ ನೀಂಗೆ ನಾನಿಲ್ಲಿ ಹೇಳಿದ್ದು ಮಾತ್ರ ಕಾಣ್ತದೆ ನಿನ್ನ ಗಂಡು ಬೇಜಾರು ಮಾಡ್ಕೊಂಡಿದ್ದು ಮಾತ್ರ ಕಾಣ್ತದೆ ಕಾಲೇಜಲ್ಲೆಲ್ಲ ಎಷ್ಟು ಜನ ಹೇಳಿದ್ರು ಗೊತ್ತಾ ಹುಡುಗರು ಮೊದಲೇ ನನ್ನ ಮೇಲೆ ಕಣ್ಣದೆ ಸುಮಾರು ಜನಕ್ಕೆ ಏ ಹಿಂಗೆ ಊರಲ್ಲಿ ಕಳ್ತನ ಆಗ್ಯದಂತೆ ಊರು ಮನೆಯವರೇ ಕದಿದಂತೆ ಅಂತ ಬೇಕಂತ ನಾನು ಹೋದಕ್ಕೂ ನನಗೆ ಹೋಟೆ ಮೇಲೆ ಹೇಳೋದು ಗೊತ್ತಾತಿತ್ತು ಹೇಳ್ತೀಯ ಆತಲ್ಲ ಈಗ ಸದ್ಯ ಅವರಲ್ಲ ಅಂತ ಆತಲ್ಲ ಅದೇ ಒಂದು ಸಮಾಧಾನ ಆದರೂ ನಂಗೆ ಸಣ್ಣ ಡೌಟ್ ಇರೋದು ಅದೇ ಎಂತ ಎಂತ ಇನ್ನು ನಿಂಗೆ ಎಂತ ಡೌಟ್ ಎಲ್ಲರೂ ಮತ್ತೇನಾರು ಅವರಿದ್ರೆ ನೀನು ಈ ಥರದ ಹೌದಾದ್ರೆ ಹೌದಾದರೆ ನಾವು ಇಬ್ಬರು ಗಂಡ ಹೇಳ್ತೀವಿ ಎಕ್ಲಾಗ್ಲಾಗ ಹೊತ್ತಿಗಿಂಡು ಹೋಗ್ತೀನಿ ನೀ ಇಲ್ಲೇ ಇರಿ ನೀನೇ ಇದ್ದುಬೇಡ ಇಲ್ಲಿ ಸುಮ್ಮನೆ ಈ ಥರದ್ದು ಒಂದು ಏನಾದ್ರು ಹೇಳಿಬಿಡ್ತೀಯ ಮಾತಾಡಬೇಕಾರೆ ಡೌಟ್ ಅಂದರೆ ನಂಗೆ ಮತ್ತೇನಲ್ಲ ನಾಗಪ್ಪಣ್ಣ ಇವರು ಎಷ್ಟು ಕ್ಲೋಸ್ ಇದ್ರು ಅಂತ ಗೊತ್ತಿಲ್ಲ ನಿಂಗೆ ನಾನು ಅವತ್ತು ಹೇಳಿದ್ದೇನು ನೀವು ಕದ್ದಿರಿ ಅಂತ ಹೇಳಲ್ಲ ನೀವು ಯಾರೋ ಜನ ಬಿಟ್ಟಿರಿ ಅಂತ ಹೇಳಿದ್ದೆ ಅಲ್ಲ ನಾನು ಹಾಗೆ ಎಲ್ಲಾರ ಇವರು ನಾಗಪ್ಪಣ್ಣನ ಬಿಟ್ಟಿದ್ದಿದ್ರೆ ಯಾರೋ ಜನ ಎಲ್ಲ ಒಟ್ಟು ಹಾಕಿ ಹಿಂಗೆ ಹಿಂಗೆ ಮಾಡಿ ಅಂತ ಬಿಟ್ಟಿದ್ದಿದ್ರೆ ನನಗೀಗ ಅದೊಂಥರದ್ದು ಏನು ಶುರು ಆತದೋ ಅಂತ ಹೇಳಿ ಜೀವದಲ್ಲಿ ಜೀವಿಲ್ಲ ಗೊತ್ತಾ ಎಲ್ಲರ ಮನೆಗೂ ಹೋತಾ ಇದ್ದಾರಂತೆ ಪೊಲೀಸ್ನರು ಸಮೆತರಂತೆ ನಾಗಪ್ಪಣ್ಣನ ಒಬ್ರೊಬ್ಬರು ಹೆಸರು ಬಾಯಿ ಬಿಟ್ಟಂಗೆ ಕರ್ಕೊಂಡು ಹೋತಾ ಇದ್ದಾರಂತೆ ಅಲ್ಲ ಹೆಸರು ಹೇಳ್ದು ಕೂಡಲೇ ಎಲ್ಲರೂ ಕರ್ಕೊಂಡೋಗಾರೆ ಯಾರ್ಯಾರು ಹೋಗ್ಯಾರ ಕದಿಯೋಕ್ಕೆ ಅವ್ರನ್ನ ಕರ್ಕೊಂಡೋಗಾರೆ ನಾನು ಮತ್ತೆ ಅಂತ ಹೇಳಿದ್ದು ಅದನ್ನೇ ಹೇಳಿದ್ದು ನಾಗಪ್ಪಣ್ಣವರು ಬೇರೆಯವ್ರ ಹೆಸರಲ್ಲ ಎಂತ ಕೇಳ್ತಾರೆ ಯಾರ್ಯಾರು ಅವರಿಗೆ ಹೇಳ್ಯಾರೋ ಅಥವಾ ಅವ್ರ ಜೊತೆ ಹೋಗ್ಯಾರೋ ಅವ್ರ ಹೆಸರು ಹೇಳ್ತಾರೆ ಎಲ್ಲರೂ ಇನ್ನೊಂದು ಸ್ವಲ್ಪ ಹೊಡೆದು ಕೂಡಲೇ ಅಪ್ಪಿನವ್ರು ಹೇಳ್ಕೊಟ್ಟಿದ್ದಾಗ ಅಪ್ಪನ ಹೆಸರು ಹೇಳಿದ್ರೆ ಅವಾಗ ಅವಾಗ ಏನು ಮಾಡೋದು ಹೇಳು ಅದು ಯೋಚನೆ ಆಗ್ಯದ ನನಗೀಗ ಮತ್ತೆ ನೀನು ಅದೇ ಮಾತಾಡ್ತಿದ್ದೆ ಸ್ವಲ್ಪ ಹೊಲ್ಲಕ್ಕೆ ಮಾತಾಡ ಹೊಲ್ಲಕ್ಕೆ ಮಾತಾಡ ಯಾಕೆ ಈ ಥರ ಮಾಡ್ತೀಯ ಅಂತ ನೋಡೋದ ನಾ ಸಾಕಿದ ಹೌದಾ ಹೌದಣ ನೀನು ಏನಪ್ಪ ನಿಮಗೆ ಗೊತ್ತಾಗಬೇಕು ಮದ್ಯ ಯಾರಿಗಾರು ಕೊಟ್ಟು ಬೇರೆಯವ್ರನ್ನ ತಂದಿದ್ದಾ ತಂದಿದ್ದ ಸುಮ್ಮನೆ ನೀರು ಚೋಟ ನೀನು ಆಗ್ಬೋದೇನೋ ಅಂತ ನಾನು ಹೇಳಿದ್ದಷ್ಟೆ ಹಾಗೆ ಆತದೆ ಅಂತ ಅಲ್ಲ ಹಂಗೇನಾದ್ರೂ ಒಂದು ಪಕ್ಷ ಆದರೂ ನಮ್ಮ ಮನೆ ಪರಿಸ್ಥಿತಿ ಎಲ್ಲಿಗೆ ಬಂದ್ಕೊತದೆ ನೀನು ಯೋಚನೆ ಮಾಡು ಆ ಪಾಪ ಪ್ರೇಮಕ್ಕ ಅದಾರಲ್ಲ ಅವ್ರ ಪಕ್ಕದ ಮನೆಯಿಂದ ಒಬ್ಬ ಬರ್ತಾನೆ ಹೈಸ್ಕೂಲಿಗೆ ಅವ ಬಸ್ಸಲ್ಲಿ ಇವತ್ತು ನನ್ನ ಪಕ್ಕ ಕೂತ್ಕೊಂಡು ಹೇಳ್ತಿದ್ದ ಅದು ಎಷ್ಟು ಬೊಬ್ಬೆ ಹೊಡೆದಾರೆ ಅನ್ನಂಗಿಲ್ಲ ಅಂತ ಗೊತ್ತಾ ಪ್ರೇಮಕ್ಕ ಪಾಪ ಪೊಲೀಸ್ದನ್ನೆಲ್ಲ ಕಾಲೆಲ್ಲ ಹಿಡ್ಕೊಳಕ್ಕೆ ಹೋಗಿದ್ರಂತೆ ಕರ್ಕೊಂಡು ಹೋಗಬೇಡಿ ಅಂತ ಆದರೂ ಅವ್ರು ಕರ್ಕೊಂಡು ಹೋದರು ಆಮೇಲಂತೂ ಎಷ್ಟು ಬೊಬ್ಬೆ ಹೊಡೆದಾರೆ ಅನ್ನಂಗಿಲ್ಲ ಅಂತೆ ಅವ ಅದೇ ಹೇಳ್ತಿದ್ದ ಆಂಟಿ ಎಷ್ಟೋ ಎಲ್ಲರನ್ನೂ ಮಾತಾಡ್ಸ್ಕೊಂಡು ನಗಾಡ್ತಾ ಹಂಗೆ ಹೋತಿದ್ರು ಕೆಲಸಕ್ಕೆಲ್ಲ ಇವತ್ತು ಮಾತ್ರ ಸುಮ್ಮನೆ ಅವು ಕೆಲಸಕ್ಕೆ ಹೋಗೋಷ್ಟೊತ್ತಿಗೂ ಹೊಳ್ತಾನೆ ಹೋದರು ಅಂತ ಹೇಳ್ತಿದ್ದ ಬೇಜಾರು ಅನ್ನಿಸ್ತು ಈ ಗಂಡಸರು ಮಾಡೋದ್ರಿಂದ ಪಾಪ ನೋಡು ಅವರಷ್ಟು ಕಷ್ಟಪಟ್ಟು ದುಡಿತಾರೆ ಅದು ಒಂದು ಪ್ರಯೋಜನಕ್ಕಿಲ್ದಿದ್ದಂಗೆ ಆಗ್ಯದ ಅದಕ್ಕೂ ನೀನು ಇದ್ದು ಹೇಳಬೇಡ ಅದೇನು ಭಾಳ ಅಪ್ಪ ಅಂತಳೆ ಏನಲ್ಲ ಹೇಳಿದ್ರು ಹೇಳಿದ್ದಾಕ ಹೇಗಿದ್ರೆ ದುಡ್ಡು ಹಾಕದ ಅಂತ ದುಡ್ಡಿಗೆ ಬಿದ್ದು ಸಾಯ್ತದೆ ಅದು

ಏನು ಮಾತು ಅಂತ ಆಡ್ತೀಯಾ ನಾವು ಇಷ್ಟು ದೊಡ್ಡ ಮನೆ ಕಟ್ಟಿವೆ ಅದಕ್ಕೆ ಜನ ಹಾಗೆ ಹೇಳಿದ್ರೆ ಹಾಗೆ ಹೇಳೋದೇನೋ ಈ ಮನೆ ಕಟ್ಟಿದ್ದೇ ಹಂಗಿದ್ದ ದುಡ್ಡಲ್ಲಿ ಅದು ಹೆಂಗೋ ಗೊತ್ತು ಬಿಡು ಆವಾಗ ನಂಗೆ ಗೊತ್ತಾತಿರಲ್ಲ ಈಗ ಗೊತ್ತಾತದೆ ನನಗೆ ನಮ್ಮ ಹಂಗೆ ಬೇರೆಯವರು ಅಂತ ತಿಳ್ಕೊಬೇಡ ಪ್ರೇಮಕ್ಕೆ ಕೆಲಸ ಎಷ್ಟು ಮಾಡ್ತಾರೆ ಈಗಿನ ಆಳ್ ಸಂಬಳ ಎಷ್ಟು ಅಂತ ಗೊತ್ತಾ ನಿಂಗೆ ಅವ್ರ ಮನೇಲಿ ಕೆಲಸ ಮಾಡೋದಲ್ಲದೆ ಅಲ್ಲದೆ ಮತ್ತೆ ಒಂದೊಂಚೂರು ಬೇರೆಯವ್ರ ಯಾರು ಕರೆದ್ರು ಹೋಗಿ ಮಾಡಿ ಅಲ್ಲೂ ಸಂಪಾದನೆ ಮಾಡ್ತಾರೆ ಗೊತ್ತಾ ಕಷ್ಟಪಟ್ಟು ಸಂಪಾದನೆ ಮಾಡ್ಯಾರೆ ಮನೆ ಕಟ್ಕೊಂಡಾರೆ ಅದಕ್ಕೆ ಯಾಕೆ ನಾವು ಹಂಗೆ ಹೇಳಬೇಕು ಗಂಡ ಹೇಳಿ ಏನಮ್ಮ ನಾಳೆ ಏನಾರು ಅಪ್ಪ ತಪ್ಪು ಮಾಡಿದ್ರೆ ನೀನು ಹೇಳ್ಕೊಟ್ಟಿದ್ದು ಅಂತ ಅಂದರೆ ನಿಂಗೆ ಹೆಂಗೆ ಅನ್ನಿಸ್ತದೆ ನೋಡೋಣ ಹೇಳ ನನ್ನ ತಗೊಂಡಾಗಿ ಆ ಪ್ರೇಮನ ಜೊತೆ ಹೋಲಿಸಬೇಡ ನಿಮ್ಮಪ್ಪ ಎಲ್ಲಿ ಎಲ್ಲ ಹಂಗಿದ್ದ ಕೆಲಸ ಮಾಡರ ಹಂಗಿದ್ದ ಕೆಲಸ ಮಾಡಿದರೆ ಸಹ ಅಲ್ಲ ಹೇಳದ ಏನಮ್ಮ ನಿಂಗೆ ಏನಾರು ಮರ್ವಿನ ಕಾಯಿಲೆ ಬಂದದ ಅಥವಾ ನೆನಪಿದ್ರೂ ನಾಟಕ ಮಾಡ್ತಿದ್ದೀಯಾ ಇದಕ್ಕಿಂತ ದೊಡ್ಡ ಕೆಲಸ ಮಾಡಲ ನಿನ್ನ ಗಂಡ ಯಾವುದನ್ನು ಎಷ್ಟು ಜನಕ್ಕೆ ಮೋಸ ಮಾಡಲ ನೀನೇ ಹೇಳ್ತಿದ್ದೆ ಎಷ್ಟೋ ಸತಿ ಬೇರೆಯವ್ರ ಶಾಪ್ ಹಾಕಿ ಎಲ್ಲಿಗೆ ಹೋಗ್ತದೆ ಅಂತ ಅವ್ರಿಗೆ ನೀನೇ ಹೇಳ್ಕಳಿಸಿದ್ದ ನೀನೇ ಹೇಳ್ಕಳಿಸಿದ್ದ ದುಡ್ಡು ಹಾಕ್ತದೆ ಹೋಗಿ ತಗೊಂಬನ್ನಿ ಅಂತ ಒಂದು ಸತಿ ಹೇಳ್ಬೇಕೋಟ ನಾನು ತಗೊಂಡಾಗ ಆ ಪ್ರೇಮನ ಜೊತೆ ಹೋಲಿಸ್ಬೇಡ ಅಂತ ನೀ ಎಷ್ಟು ಆ ಪ್ರೇಮನ್ನ ನಿನ್ಕಿಂತ ಹತ್ತಿರದಿಂದ ನಾನು ನೋಡಿನಿ ಒಂದೊಂದು ರೂಪಾಯಿಗೂ ಅದು ಎಷ್ಟು ಬೇಗತದೆ ಅಂತ ಈಗ ಅಂದರೆ ಇದನ್ನೇ ಹೇಳ ಆ ಕೂ ಬಂದ ದುಡ್ಡು ಮುರ್ಕು ನುಂಗದ ನಾನು ತಗೊಂಡಾಗಿದ್ರೆ ಇದ್ರ ಕೊಡಬೇಕಲ್ಲ ಗಂಡ ದುಡ್ಡು ತಂದು ಕೊಟ್ಟಾಗ ಗೊತ್ತಾಗಲ್ಲ ಅದಕ್ಕೆ ಎಲ್ಲಿಂದ ಬರ್ತದೆ ಏನೇ ಎತ್ತ ಅಂತ ಕೇಳಬೇಕು ಅಂತ ಗೊತ್ತಿಲ್ಲ ಈಗ ಅಪ್ಪ ಇರ್ತಾ ಅಷ್ಟು ಒಂಥರ ಲಕ್ಸುರಿ ಲೈಫ್ ಲೀಡ್ ಮಾಡ್ತಿದ್ವಲ್ಲ ನನಗೂ ಸ್ವ ಸ್ವಲ್ಪ ನೆನ್ಪದೆ ಆಮೇಲೆ ಇಷ್ಟು ದೊಡ್ಡ ಮನೆ ಕಟ್ಟಿದ್ರಲ್ಲ ಇಲ್ಲಿ ಉತ್ಪತ್ತಿಲ್ ಇಷ್ಟು ದೊಡ್ಡ ಮನೆ ಕಟ್ಟೋಕ್ಕಾಗ್ತಿರ್ಲಿಲ್ಲ ಎಲ್ಲಿಂದ ತಂದರು ಅಪ್ಪ ಎಲ್ಲಿಂದ ದುಡ್ಡು ತಂದು ಈ ಮನೆ ಎಲ್ಲಿಂದ ಎಲ್ಲಿಂದರು ತರಲಿ ತಂದು ಕೊಟ್ಟಿರಲ್ಲ ಆ ಕಟ್ಟಿದ್ದಕ್ಕೆ ಈಗ ನಿಂಗೆ ಮನೇಲಿ ಕೂತ್ಕೊಂಡು ಇಷ್ಟು ಮಾತಾಡೋಕ್ಕಾಗದು ನೀ ಕೇಳಲ್ಲ ಎಲ್ಲಿಂದ ಗೊತ್ತಾದ ದುಡ್ಡು ಅಂತ ನಾ ಎಂತ ಕೇಳ್ತೀನಿ ಮಾಡ್ಕೊಂಡಿ ಬಂದ್ರೆ ನನಗೆ ಅಡುಗೆ ಮಾಡಿ ಹಾಕೋದು ನನ್ನ ಕೆಲಸ ಅದನ್ನು ನಾನು ಮಾಡಿದ್ದೆ ಅಷ್ಟೇ ಕೇಳಕ್ಕೋಗಿನಿ ಏನು ಏನಾದ್ರು ತೊಂದರೆ ಆಯ್ತಾ ನನಗೇನು ತೊಂದರೆ ಆಗ್ಲಪ್ಪ ಈಗಷ್ಟೇ ಹೇಳ್ದಲ್ಲ ನೀನು ಗಂಡಸು ದುಡ್ಕು ಬಂದು ದುಡ್ಡು ತಂದು ಕೊಟ್ಟರೆ ಎಲ್ಲಿಂದ ಬತ್ತದೆ ಅಂತ ಹೇಳಿ ಕೇಳಬೇಕಿತ್ತು ಪ್ರೇಮ ಆ ಕೆಲಸ ಮಾಡಬೇಕಿತ್ತು ಅಂತ ಅವ್ರು ತೊಗೊಂಡೋಗಿ ಅವ್ರ ಹತ್ರ ಕೊಟ್ಟಾರೋ ಬಿಟ್ಟಾರೋ ಅದು ಆಮೇಲೆ ಬಿಡು ನೀನು ಕೇಳಿದ್ದ ನೀ ಕೇಳಿದ್ದ ಅಪ್ಪನ ಹತ್ರ ಇಷ್ಟು ದುಡ್ಡು ಎಲ್ಲಿಂದ ಬತ್ತ ಯಾವ ಮೂಲಿಂದ ಸಂಪಾದನೆ ಮಾಡ್ತಿದ್ದೀರಿ ಅಂತ ನಿಮಗಾದರೂ ಒಂದು ನ್ಯಾಯ ಬೇರೆಯವ್ರಿಗಾದರೂ ಮತ್ತೊಂದು ನ್ಯಾಯನಾ ಆ ಪ್ರೇಮಕ್ಕನವಾರು ಹೊರಗಡೆ ಹೋಗಿ ದುಡಿತಾರೆ ದುಡ್ಕು ಬಂದು ಮನೆಗೆ ಹಾಕ್ತಾರೆ ಅದು ಗೊತ್ತಿರ್ತದೆ ದುಡ್ಡು ಎಲ್ಲಿಂದ ಬತ್ತದೆ ಅಂತ ನೀ ಅದನ್ನು ಮಾಡ್ತಿರ್ಲ ಎಲ್ಲ ದುಡ್ಡು ಅಪ್ಪನೇ ತತ್ತಿದ್ರು ಕೇಳಿದ್ದೆ ನೀನು ಹಂಗಾರ ನಿನ್ನ ಮಾತಿನ ಲೆಕ್ಕ ಎಂತ ಏನು ಅಂತ ಹೊಳ್ತೆಯಾ ನಾ ದುಡಿಮೆ ಮಾಡಿದೆ ಮನೇಲಿ ಸುಮ್ಮನೆ ಕೂತ್ಕೊಂಡಿನಿ ಅಂತನಾ ನಿನಗೆ ಹೆಂಗೆ ಅನ್ನಿಸ್ತದೋ ಹಂಗ ಅರ್ಥ ಮಾಡ್ತೀಯ ಅಮ್ಮ ನಾನಿ ಹೆಚ್ಚೇನು ಮಾತಾಡೋಲ್ಲ ಮಾತಾಡೋಕೋದ್ರು ಮಾತಿಗೆ ಮಾತು ಬೆಳೆದು ಮತ್ತೆ ಸುಮ್ಮನೆ ಮನೆ ಒಳಗೆ ರಗಳೇ ಬೇಡ ನೋಡು ಯೋಚನೆ ಮಾಡಿ ನಾನು ಯಾಕೆ ಹಂಗೆ ಹೇಳಿದೆ ಅಂತ